ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಮಂಗಳವಾರದ ಎರಡನೇ ದಿವಸದ ದೇವಿ ಅಲಂಕಾರ, ಹಾಗೆ ನಮ್ಮ ಮನೆಯ ಸಿಂಪಲ್ ಪೂಜೆ, ನೈವೇದ್ಯ ಎಲ್ಲವನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ರಾಜರಾಜೇಶ್ವರಿ ದೇವಿಯ ಎರಡನೇ ದಿವಸದ ಅಲಂಕಾರವನ್ನು ಶೇರ್ ಮಾಡ್ತೀನಿ. ಮ್ಯೂಸಿಕ್ ಹಾಕ್ತೀನಿ, ನೋಡ್ತಾ ಹೋಗಿ. ನೋಡಿ, ದೇವಸ್ಥಾನಕ್ಕೆಲ್ಲ ಹೋಗ್ಬಂದು ಪೂಜೆ ಎಲ್ಲ ಆಗಿದೆ, ನೈವೇದ್ಯ ಕೂಡ ನಾನು ಮಾಡಿದ್ದೆ. ಏನೆಲ್ಲ ನೈವೇದ್ಯ ಮಾಡಿದೆ, ಕಡಲೆಕಾಳು ಉಸುಳಿ ಮಾಡಿದ್ದೀನಿ, ಹಾಗೆ ಒಂದು ಸ್ನ್ಯಾಕ್ಸ್ ಮಾಡಿದ್ದೆ ಮಕ್ಕಳಿಗೆ, ಅದು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ, ನೋಡ್ತಾ ಹೋಗಿ. ನೋಡಿ, ಇಲ್ಲಿ ನಾನು ಮಕ್ಕನ ಒಂದು ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಇದು ಲೂಸ್ ತೊಗೊಂಡಿದ್ದು, ಪ್ಯಾಕೆಟ್ ತೊಗೊಂಡಿಲ್ಲ ನಾನು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಗೊತ್ತೇ ಇರ್ಬೋದು ನಿಮಗೆ, ಮಕ್ಕನದ ಕಮಲದ ಬೀಜದಿಂದ ಎಷ್ಟೆಲ್ಲ ಒಳ್ಳೆಯದಿದೆ. ಇಲ್ಲಿ ಸ್ವಲ್ಪ ಸೌಂಡ್ ಇತ್ತು, ಮೈಕ್ ಹೊರಗಡೆ ಎಲ್ಲ ಮೈಕ್ ಸೌಂಡ್ ಹಾಕಿರೋದ್ರಿಂದ ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ, ಸೌಂಡ್ ಕೇಳ್ತಿದೆ, ಕಾಪಿ ರೈಟಿಂಗ್ ಬರುತ್ತೆ ಅಂತ. ನೋಡಿ, ಕಡಲೆಕಾಳನ್ನು ಬೇಯಿಸಾಕಿಟ್ಟಿದ್ದೀನಿ, ಅದು ರೆಡಿಯಾಗಿದೆ. ಇವಾಗ ಕಡಲೆಕಾಳು ಬೇಯ್ದಿದೆ ಚೆನ್ನಾಗಿ. ಹಾಗೆ ಇವಾಗ ನಾನು ಒಂದು ಮಕ್ಕನನ್ನ ಒಂದು ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ, ತುಂಬ ರುಚಿಯಾಗಿರುತ್ತೆ. ಬೆಳಗ್ಗೆ ಆಗಿರ್ಬೋದು, ಮಕ್ಕಳಿಗಂತೂ ಭಾಳ ಒಳ್ಳೆಯದು ಕಮಲದ ಬೀಜದ ಒಂದು ಸ್ನ್ಯಾಕ್ಸ್. ಈ ಥರ ಸಿಂಪಲ್ಲಾಗಿ ಮಾಡೋದು, ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಎಲ್ಲ ಪ್ರೋಟೀನ್ ಆಗಿಯೂ ಇದನ್ನು ಬಳಸ್ಬೋದು. ಆದರೆ ಈ ಟೈಮ್ ಇರಲ್ಲ, ಆ ಟೈಮಲ್ಲಿ ಈ ಥರ ಒಂದು ಫ್ರೈ ಮಾಡಿ ಮಕ್ಕಳಿಗೆ ಕೊಡ್ಬೋದು, ಈ ಥರ ಕೊಡ್ಬೋದು, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಬನ್ನಿ, ಫ್ರೈ ಮಾಡ್ತೀನಿ. ನೋಡಿ, ನಾನು ಒಂದು 1/2 kg ತೊಗೊಂಡಿದ್ದೆ, ಅದರಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ, ಎಲ್ಲರಿಗೂ ಒಂದೊಂದು ಪ್ಲೇಟ್ ಅಷ್ಟು ಬರುವಷ್ಟು ತೊಗೊಂಡಿದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, ಈಗ ನಾನು 1.5 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ಈಗ ತುಪ್ಪ ಸ್ವಲ್ಪ ಕಾದ್ಮೇಲೆ ಈಗ ಮಕ್ಕನ ಹಾಕ್ತೀನಿ, ಅಂದರೆ ತವ ಸ್ವಲ್ಪ ಕಾದಿರಬೇಕು. ಇದನ್ನು ಹಾಕ್ತಾಯಿದ್ದೀನಿ, ನೋಡಿ, ಕಮಲದ ಬೀಜನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ಸಿಮ್ಮಲ್ಲ ಇಟ್ಕೊಂಡು ಚೆನ್ನಾಗಿ ಈ ತುಪ್ಪದಲ್ಲಿ ಫ್ರೈ ಮಾಡ್ತಾ 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 ಇರಬೇಕು, ಅದು ಒಳ್ಳೆ ರೋಸ್ಟಾಗಿ ಫ್ರೈ ಆಗುತ್ತೆ. ನೋಡಿ, ಜಾಸ್ತಿ ದೊಡ್ಡ ಸಿಮ್ಮಲ್ಲಿ ಇಟ್ಕೊಬಾರ್ದು, ಈ ಥರ ಸಿಂಪಲ್ಲಾಗಿ ಒಂದು ಫ್ರೈ ಎಷ್ಟು ಸಖತ್ ರುಚಿ ಕೊಡುತ್ತೆ ಬಾಯಿಗೆ ಅಂದರೆ ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ. ನೋಡಿ, ಇವಾಗ ನಾನು ಈಗ 1.5 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ಈಗ ನೋಡಿ, ಸಕ್ಕರೆ ಹಾಕ್ತಾಯಿದ್ದೀನಿ, 1/2 ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಈ ಸಕ್ಕರೆ ತುಪ್ಪ ಅಷ್ಟೇ ಇದಕ್ಕೆ ಹಾಕೋದು, ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಗರಿಗರಿಯಾಗಿ ಸಿಮ್ಮಲ್ಲ ಇಟ್ಟು ಫ್ರೈ ಮಾಡಿ ಮಕ್ಕಳಿಗೆ ಕೊಟ್ಟರೆ ಇದರಂಥ ಒಂದು ರುಚಿ ಕೊಡುವಂಥ ಸ್ನ್ಯಾಕ್ಸ್ ಬೇರೆ ಯಾವುದು ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟೊಂದು ರುಚಿ ಆಗುತ್ತೆ ಇದು. ನೋಡಿ, ಇವಾಗ ಫ್ರೈ ಆಯಿತು, ಅಂದರೆ ನಾವು ಫ್ರೈ ಮಾಡ್ತಾ ಮಾಡ್ತಾ ಅದು ದಪ್ಪ ಇರೋದು ಸ್ವಲ್ಪ ಸಣ್ಣ ಆಗುತ್ತೆ. ಅದು ಸಕ್ಕರೆ ಹಾಕಿದ ಮೇಲೆ ಫ್ರೈ ಮಾಡಿದಾಗ ಅದೊಂಥರ ಸಕ್ಕರೆದು ಒಂದು ಈ ಪಾಕ ಥರ ಅಂಶ ಅದ್ರ ಮೇಲೆ ಕುತ್ಕೊಳ್ಳುತ್ತೆ, ಅವಾಗಂತೂ ಬಾಯಿಗೆ ತುಂಬ ರುಚಿಯಾಗಿರುತ್ತೆ. ಇವಾಗ ಮಕ್ಕನದು ಒಂದು ಫ್ರೈ ರೆಡಿಯಾಯಿತು. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಕಮಲದ ಬೀಜ ಫ್ರೈ ಆಗಿದೆ. ಕೈಯಲ್ಲಿ ಹಿಂಗಿಟ್ಟರೆ ಸಾಕು, ಹಾಗೆ ಪಟ್ಟಕ್ಕೇನೆ ಪೌಡ್ರ್ ಆಗುತ್ತೆ. ನೋಡಿ, ಅಷ್ಟು ಚೆನ್ನಾಗಿ ಪೌಡ್ರ್ ಆಗುತ್ತೆ, ಮತ್ತು ಬಾಯಲ್ಲಿಟ್ಟರೆ ಕರಗುತ್ತೆ ಇವಾಗ, ಅಷ್ಟು ರುಚಿಯಾಗಿರುತ್ತೆ.
ನೋಡಿದ್ರಲ್ಲ, ಸಿಂಪಲ್ಲಾಗಿ ಒಂದು ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕು ಅಂದಾಗ ಪಟಾಪಟ್ ಮಾಡ್ಕೊಡ್ಬೋದು, ತುಂಬ ಖುಷಿ ಪಡ್ತಾರೆ ಮಕ್ಕಳು. ಬನ್ನಿ ಇವಾಗ ಒಂದು ಪ್ರಸಾದ ಪಟಾಪಟ್ ಮಾಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಕಡಲೆಕಾಳೆಲ್ಲ ಬೇಯ್ದಿದೆ, ಇವಾಗ ಅದನ್ನು ಲೈಟಾಗಿ ಒಂದು ಪ್ರಸಾದ ಮಾಡ್ತಾ ಇದ್ದೀನಿ. ನೋಡಿ, ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, 2-3 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಹಾಗೆ ಹಸಿ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಪ್ರಸಾದ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಏನೂ ಹಾಕಲ್ಲ. ಹಾಗೆ ಒಂದು ಸ್ವಲ್ಪ ಒಗ್ಗರಣೆ, ಇದೇ ಸಿಂಪಲ್ ಒಗ್ಗರಣೆ. ನೋಡಿ, ಈಗ ಕಡಲೆಕಾಳನ್ನ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೇಯ್ದಿರಬೇಕು ಕಡಲೆಕಾಳು. ನೋಡಿ, ಇಲ್ಲಿ ಒಂದು ಕಾಲು ಭಾಗ ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ಕಡಲೆಕಾಳು ಪ್ರಸಾದ ರೆಡಿಯಾಯಿತು. ಸಿಂಪಲ್ಲಾಗಿ ತುಂಬ ರುಚಿಯಾಗಿರುತ್ತೆ. ನಮಗೆ ಗ್ಯಾಸ್ಟಿಕ್ ಆಗಲ್ಲ ಆದರೆ ಸ್ವಲ್ಪ ಹಿಂಗೆ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಪ್ರಸಾದಕ್ಕೆ ಸ್ವಲ್ಪ ನಾವು ಒಗ್ಗರಣೆ ಹಾಕೋ ಟೈಮಲ್ಲೇ ಹಾಕಿದರೆ ಚೆನ್ನಾಗಿರುತ್ತೆ ಹಿಂಗು. ನೋಡಿ, ಇವಾಗ ನೈವೇದ್ಯ ಮಾಡ್ಕೊಂಡು ಬರೋಣ. 2ನೇ ದಿನದ ಒಂದು ಪ್ರಸಾದ ರೆಡಿಯಾಯಿತು, ಕಡಲೆಕಾಳು ಪ್ರಸಾದ. ಬನ್ನಿ ಇವಾಗ ನಮ್ಮ ಅಖಂಡ ದೀಪವನ್ನು ನೋಡ್ಕೊಂಬರೋಣ. ಸ್ನೇಹಿತರೆ, ನೋಡಿ, ನಮ್ಮ ಮನೆ ದೇವರ ಪೂಜೆ ಇದು. ಈ ಥರ ಒಂದು ಪೂಜೆ ಮಾಡಿ ಆ ದೀಪ ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ. ಇದೇ ಥರ 9 ದಿನ ಕೂಡ ನಾವು ದೀಪನ ಉರಿಸ್ಬೇಕಾಗತ್ತೆ. ನೋಡಿ, ಗಮನ ಕೊಟ್ಟು ನೋಡಿಕೊಂಡು 9 ದಿವಸದವರೆಗೂ ಇದೇ ಥರನೇ ಉರಿತಾ ಇರಬೇಕು. ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ನೋಡಿ ದೀಪ, ನೋಡೋಕ್ಕೆ ಸುಂದರವಾಗಿರುತ್ತೆ. ಹಾಗೆ ಒಂದು ದುರ್ಗಾ ಸಪ್ತಶತಿ ಅಂತ ಒಂದು ಬುಕ್ ಇತ್ತು. ನಾನು ಪೂಜೆ ಎಲ್ಲ ಮುಗಿದ ಮೇಲೆ ನಾನು 11 ಅಧ್ಯಾಯನ ಡೈಲಿ 9 ದಿವಸನೂ ಕೂಡ ನಾನು 11 ಅಧ್ಯಾಯ ಓದ್ತೀನಿ. ಹಾಗೆ ಇವತ್ತು ಕೂಡ ನಾನು 1 ಅಧ್ಯಾಯನ ನಾನು ಓದ್ತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ ಆ ಬುಕ್ಕು. ನಾನು ಇದನ್ನು ಈ ವಿಜಯದಶಮಿ 9 ದಿನದಲ್ಲಿ ಮಾತ್ರ ನಾನು ಈ ಬುಕ್ಕನ್ನು ಓಪನ್ ಮಾಡೋದು, ಮತ್ತು ನಾನು ಇದನ್ನು ಅವಾಗವಾಗ ಓದಲ್ಲ. ನಾನು ಇದನ್ನು ಈ ಒಂದು ದಸರಾ ಟೈಮಲ್ಲಿ 9 ದಿನ ದೇವ್ರು ಕುಂತಾಗ ಇದನ್ನು ನಾನು ಈ ಬುಕ್ಕನ್ನು ಫುಲ್ಲು ಓದಿ ಮುಗಿಸಿಟ್ರೆ ಮತ್ತೆ ನೆಕ್ಸ್ಟ್ ಇಯರೇ ನಾನು ತಗೊಳ್ಳೋದು ಇದನ್ನು. ರಕ್ಷಿಸುತ್ತದೆ ಇದು ಸಾಧಕನ ವ್ಯಕ್ತಿತ್ವ ಹಾಗೂ ಚರಿತ್ರೆ ವಿಕಾಸವನ್ನು ಮಾಡುತ್ತದೆ. ಮನಸ್ಸಿನ ಸಂದೇಹ, ಚಿಂತೆ ಹಾಗೂ ಅಸ್ಪಷ್ಟತೆಯನ್ನು ದೂರ ಮಾಡುತ್ತದೆ. ಇದನ್ನು ಮನೆಯಲ್ಲಿ ಸಾಮೂಹಿಕವಾಗಿ ಪಠನೆ ಮಾಡಿದರೆ ಪರಿವಾರದಲ್ಲಿ ಸದಸ್ಯರ ಸಂಬಂಧಗಳು ಸುಂದರವಾಗುತ್ತದೆ. ಇಷ್ಟು ಇದನ್ನ ನಾವು ಮಾಡೋದ್ರಿಂದ ತುಂಬಾ ಅನುಕೂಲ ಇದೆ. ನಾನು ಇದನ್ನ ಈಗ ಇವಾಗ ಶುರು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಗುರುಸ್ತೋತ್ರಂ 1ನೇ ಅಧ್ಯಾಯನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು ಮಹೇಶ್ವರಂ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ಇತಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ನಮ್ಮ ರಾಜರಾಜೇಶ್ವರಿ ಅಲಂಕಾರ ಮತ್ತು ನಮ್ಮನೆ ದೇವರ ಪೂಜೆ ಸಿಂಪಲ್ ಪ್ರಸಾದ ಎಲ್ಲ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೋಡಿ, ಇವಾಗ ಮಂತ್ರ ಹೇಳಿ ನಂದು ಒಂದು ಲಲಿತಾ ಸಹಸ್ರ ಒಂದು ಮಂತ್ರಗಳಿದೆ. ಆ ಮಂತ್ರಗಳನ್ನು ಎಲ್ಲ ಹೇಳಿ ಮನೆ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ. ಕಡಲೆಕಾಳು ಉಸುಳಿ ನೈವೇದ್ಯ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ನಾಳೆಯ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.